ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ರಾವ್ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ. ರಂಗಭೂಮಿ ಕಿರುತೆರೆ ಮತ್ತು ಚಲನಚಿತ್ರ ನಟ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಈ ಮೈಸೂರು ಜಿಲ್ಲೆ ಮೊದಲಿತ್ತು, ಈಗ ಚಾಮರಾಜನಗರಿಗೆ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಅಂಡ್ರುಬಳು ಗ್ರಾಮದ ನಿವಾಸಿ, ಈಗ ಬೆಂಗಳೂರು ವಾಸವಾಗಿದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಚಲನಚಿತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಒಂದು ವಿಶೇಷ ದಿನ, ಇದೇ ಜನವರಿ 15 ತಾರೀಕು 2023 ನಮ್ಮ ಅಂಡ್ರುಬಳು ಗ್ರಾಮದಲ್ಲಿ ನಮ್ಮ ಮಲ್ಲೇಶ್ ಅವರು, ವಿಜಯ್ ಕುಮಾರ್ ಅವರು, ಲಿಂಗರಾಜು ಮತ್ತು ಇಲ್ಲಿನ ಎಲ್ಲ ಯುವಜನತೆ ಹಳ್ಳಿಕಾರ್ ಜೋಡೆತ್ತಿನ ಮೆರವಣಿಗೆಯನ್ನು ಮಾಡೋದಕ್ಕೆ ಗ್ರಾಮಸ್ಥರೆಲ್ಲ ಕೂಡಿ ಗ್ರಾಮಸ್ಥರ ಪ್ರಮುಖರ ಜೊತೆ ಮಾತಾಡಿ, ಇಲ್ಲಿನ ನಮ್ಮ ಅನ್ನದಾತರು ರೈತರ ಬಗ್ಗೆ ಎಲ್ಲ ಮಾತಾಡಿ ಅವರೆಲ್ಲರ ಸಹಕಾರದಿಂದ ಇದೇ ಜನವರಿ 15 ತಾರೀಕು 2023 ಅನ್ನದಾನ ಕೂಡ ಮಾಡ್ತಾಯಿದ್ದಾರೆ. ಆ ಹಳ್ಳಿಕಾರ್ ಜೋಡೆತ್ತುಗಳ ಹೆಸರಲ್ಲಿ ಅನ್ನದಾನವನ್ನು ಕೂಡ ಮಾಡ್ತಾಯಿದ್ದಾರೆ. ವಿಶೇಷ ಮೆರವಣಿಗೆ ಇರುತ್ತೆ, 12:30 to 11:30 ಒಳಗಡೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಅಂತ ನಮ್ಮ ಮಲ್ಲೇಶ್ ಅವರು ಒಂದು ವಿಡಿಯೋ ಮಾಡಬೇಕಂದ್ರು. ಅವರ ಒಂದು ಮನೆಯ ಮೇರೆಗೆ ಸ್ವಂತ ಇಚ್ಛೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಮನಸ್ಸಾಯಿತು. ಹಾಗೆ ಯುವ ಮಿತ್ರ ವಿಜಯ್ ಕುಮಾರ್ ಅವರು, ಲಿಂಗರಾಜ್ ಅವರು ಬಹಳ ಆಸಕ್ತಿಪಟ್ಟು ಈ ಕೆಲಸ ಮಾಡ್ತಾಯಿದ್ದಾರೆ. ಇಂಥವೆಲ್ಲ ಯುವಕರ ಜೊತೆನೇ ಈ ಕೆಲಸಗಳು ಆಗ್ತಾಯಿರ್ಬೇಕು. ಒಂದು ಊರ ಜನರ ಒಂದು ವಿಶ್ವಾಸ ಗಳಿಸ್ಕೋಬೇಕು, ಒಗ್ಗಟ್ಟಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರೋ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಮಲೇಶ್. ಜೈ ಹಳ್ಳಿಕಾ. ಜೈ ಹಳ್ಳಿಕಾ. ನಮಸ್ಕಾರ. ವಂಡರ್ಬಾಳ್ ಗ್ರಾಮ, ಕೊಳ್ಳೇಗಾಲ ತಾಲೂಕು. ಅಲ್ಲಿ ಇದೇ ಬರೋ ತಿಂಗಳು 14 ತಾರೀಕು ಸಂಕ್ರಾಂತಿ ಹಬ್ಬದ ದಿನ ಎತ್ತುಗಳ ಮೆರವಣಿಗೆ, ಒಂದು 15 ಜೋಡಿ ಅಂತ ಹೇಳ್ತಾವ್ರೆ. ಇನ್ನೂ ಬಂದ್ರೂ ಮಾಡ್ತಾರೆ. ಆಮೇಲೆ ಈ ಯಾರು ನೀವು ಕುರಿ ಓರಿದ್ರೆ ನೀವು ಹೋಗ್ರಿ, ಪಾಲ್ಗೊಳ್ಳಿ, ಕುರಿನ ಹಾಕೊಂಡೋಗಿ. ಅದು ಆ್ಯಕ್ಚುಲಿ ಒಂದು ಒಳ್ಳೆ ಜೋಡಿ ಎತ್ತಿದರೆ ಒಂದು ಕುರಿನ ಇಕ್ಕೊಂಡು ಮೆರವಣಿಗೆ ಮಾಡೋದು ಪದ್ಧತಿ. ಬರಲಿ, ಅವ್ರನ್ನ ಇನ್ವೈಟ್ ಮಾಡಿ ಎಲ್ಲ ಸೇರಿ ಚೆನ್ನಾಗಿ ಮಾಡೋಣ. ನಾನು ಬರ್ತೀನಿ, ಬನ್ನಿರಿ, ಎಲ್ಲ ಬಂದು ಯಶಸ್ವಿ ಮಾಡೋಣ. ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್. ಜೈ ಬಸವೇಶ್ವರ. ಜೈ ಬಸವೇಶ್ವರ. ಸೌಂಡ್